ವೀಕ್ಷಕರೆ ಅಮರ ಸಂದೇಶ ನ್ಯೂಸ್ ಗೆ ಸ್ವಾಗತ. ತುಮಕೂರು ಜಿಲ್ಲೆಗೆ ತನ್ನದೇ ಘನತೆ ಗೌರವವಿದೆ. ಹೊರ ಜಿಲ್ಲೆಯಿಂದ ರೋಡಿಸಂ ಎಳೆದು ತರುವ ಜನರಿಗೆ ಇಲ್ಲಿಯ ಜನರೇ ಉತ್ತರ ನೀಡಬೇಕೆಂದು ತುಮಕೂರು ಗ್ರಾಮಾಂತರ ಮಾಜಿ ಶಾಸಕರಾದ ಸುರೇಶ್ ಗೌಡರು ಮೌನ ಪ್ರತಿಭಟನೆ ನಡೆಸಿ ಹೊರಗಿನವರ ದಬ್ಬಳಿಕೆ ಖಂಡನೀಯವೆಂದು ಹೇಳಿದ್ದಾರೆ. ಭಿನ್ನಷ್ಟು ಕೂಡ ಯಾವುದೇ ಗೊಂದಲಗಳನ್ನು ಮಾಡದಲೆ ವೈಕೆ ರಾಮಯ್ಯನವರ ಆದರ್ಶ, ಅಂದಾನಯ್ಯನವರ ಆದರ್ಶ, ಲಕ್ಕಪ್ಪನವರ ಆದರ್ಶ, ಮುದ್ದನ್ಮೇಗೌಡರ ಆದರ್ಶ, ಲಿಂಗಪ್ಪನವರು ಎಲ್ಲರ ಆದರ್ಶವನ್ನು ಇಟ್ಕೊಂಡು ಈ ಭಾಗದಲ್ಲಿ ಈ ರಾಜಕೀಯವನ್ನು ಮಾಡ್ದು ಅಭಿವೃದ್ಧಿಯನ್ನು ಮಾಡ್ದು. ಇವತ್ತಿನ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಅಂತ ಉಡಿಸೋದು, ನಕಲಿ ಬಾಂಡ್ಗಳನ್ನು ಕೊಡೋದು, ಮತ್ತೆ ಎಂಡ ಕುಡಿಸೋದು, ಬಿಸ್ಕಿ ಕುಡಿಸೋದು, ಅರಾಜಕತೆಯನ್ನು ಸೃಷ್ಟಿ ಮಾಡೋದು. ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಧಮಕಿಯಾಗಿ ಎದುರಿಸೋದು, ನಾನು ನಕಲಿ ಬಾಂಡ್ ಕೊಟ್ಟರು ಕೇಳಬಾರ್ದು, ನಾನು ಮೂಗ್ಬಟ್ರು ಕೊಟ್ಟರು ಕೇಳಬಾರ್ದು, ನಾನು ಹಣ ಹಂಚಿದ್ರು ಕೇಳಬಾರ್ದು, ನಾನು ಸೀರೆ ಹಂಚಿದ್ರು ಕೇಳಬಾರ್ದು. ಚುನಾವಣೆ ಅರಾಜಕತೆ ಸೃಷ್ಟಿ ಮಾಡಿ ಹೋದ ಬಾರಿ ಯಾವ ತರ ಆಗಿದೆ ಅದೇ ರೀತಿ ಈ ಸಲ ಗೆಲ್ಲಬೇಕು ಅನ್ನೋ ಒಂದು ಕುತಂತ್ರದಿಂದ ಕಾರ್ಯಕರ್ತರಿಗೆ ಒಡೆಯೋದನ್ನ ಬಡಿಯೋದನ್ನ ಎದುರಿಸೋದನ್ನ ಮಾಡ್ತಾವ್ರೆ. ಅದರಿಂದ ನಾನು ಇವತ್ತು ಡಿ ಸಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಡಿ ಸಿ ಸಾಹೇಬ್ರೆ, ಎಸ್ ಪಿ ಸಾಹೇಬ್ರೆ, ಯಾರು ನೆಲಮಂಗಲದಿಂದ ರೌಡಿಗಳು ಬಂದು ನಮ್ಮ ಹುಡುಗನಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ, ಸಂತೋಷ್ ಮತ್ತೆ ಅವರ ಶ್ರೀಮತಿಗೆ ಮತ್ತೆ ಚಿಕ್ಕರಾಜ್ ಅವರಿಗೆ, ಈ ಕೂಡಲೇ ಅವರನ್ನ ಬಂಧಿಸಬೇಕು, ಗಡೀಪಾರು ಮಾಡಬೇಕು. ಯಾವುದೇ ಕಾರಣಕ್ಕೆ ನೆಲಮಂಗಲ ರೌಡಿಗಳು ತುಮಕೂರಿನ ಜಿಲ್ಲೆಗೆ, ತುಮಕೂರಿನ ಗ್ರಾಮಾಂತರಕ್ಕೆ ಕಾಲಿಡಬಾರದು ನಮ್ಮ ಆಗ್ರಹ. ಅದರಿಂದ ನಾನು ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಇಲ್ಲಿಯ ಡಿ ಸಿ ಅವರಿಗೆ, ಎಸ್ ಪಿ ಅವರಿಗೆ, ಸುರೇಶ್ ಗೌಡರಿಗೂ ರಕ್ಷಣೆ ಇಲ್ಲ, ಕಾರ್ಯಕರ್ತರಿಗೂ ರಕ್ಷಣೆ ಇಲ್ಲ, ಇಂಥ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಅದರಿಂದ ನಾನು ಇವತ್ತು ಸೂಕ್ತ ಕ್ರಮ, ಚುನಾವಣೆ ಸಂದರ್ಭದಲ್ಲಿ ಸೂಕ್ತ ಕ್ರಮವನ್ನ ಈ ಅಧಿಕಾರಿಗಳು ತಗಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಗಮನವನ್ನ ನಾನು ತಂದಿದ್ದೇನೆ. ಅವರ ಮನೆಗೆ ಹೋಗಿ ಶಾಂತಿಯನ್ನ ಹೇಳಿ ಯಾವುದೇ ಗಲಾಟೆಯನ್ನ ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಮಾಡಬೇಡಿ, ಅವರು ನಮ್ಮ ಸಮಾಜದ ಮುಖಂಡರು, ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತೇಳಿ, ಶಾಂತಿಯನ್ನ ಭಂಗ ಮಾಡಬಾರ್ದು, ಈ ಕ್ಷೇತ್ರದಲ್ಲಿ ನೆಮ್ಮದಿಯನ್ನ ಹಾಳು ಮಾಡಬಾರ್ದು ಅಂತೇಳಿ ನಾನೇ ಅವತ್ತು ವಿನಂತಿ ಮಾಡ್ಕೊಂಡೆ. ಆ ವಿನಂತಿ ಆದ್ಮೇಲೆ ಕಾರ್ಯಕ್ರಮ ಮುಗೀತು. ಮುಗಿದ್ಮೇಲೆ ನಾನು ಅವ್ರ ಮನೆಗೆ, ಆ ಕಾರ್ಯಕರ್ತರು ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಕಾರ್ಯಕರ್ತರು ಬಹಳ ನೊಂದು ವಿಷ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಅವರು ಅವಮಾನ ಮಾಡಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು, ಬದುಕದ್ರ ಯಾವ ರೀತಿ ಬದುಕ್ತೀರಾ ಅಂತ ಹೇಳಿ ಒಂದು ಧಮಕಿ ಹಾಕಿರೋದ್ರಿಂದ ಆ ಕಾರ್ಯಕರ್ತ ವಿಷ ಕುಡಿಯೋದಕ್ಕೆ, ಸೂಸೈಡ್ ಮಾಡ್ಕೊಳ್ಳಕ್ಕೆ ಹೋಗಿದ್ದ ನಮ್ಮ ಸಂತೋಷ್ ಮತ್ತೆ ಅವರ ಶ್ರೀಮತಿಯವರು. ನಮಗೆ ಅವಮಾನ ಆಯಿತು, ಇಷ್ಟು ದಿನಗಳ ಮುಂದೆ ನಮಗೆ ಹೊಡೆದ್ರು, ಹೀನಾಯ ಹೊಡೆದ್ರು ಅಂತ ಪೊಲೀಸ್ನವ್ರಿಗೆ ದೂರು ಕೊಟ್ಟಾಗಲೂ ಕೂಡ ಪೊಲೀಸ್ನವರ ಮುಂದೆನೆ ಅವರು ಧಮಕಿ ಹಾಕಿ ರೌಡಿಗಳು ಪೊಲೀಸರು ಸೇರಿ ಸಂತೋಷ್ಗೆ ಮತ್ತೆ ಅವರ ಶ್ರೀಮತಿಯವರಿಗೆ ಹೊಡೆದಿದ್ದಾರೆ, ಲಾಠಿಯಲ್ಲಿ ಮತ್ತೆ ಕಪಾಳಕ್ಕೆ ಹೊಡೆದಿದ್ದಾರೆ ಪೊಲೀಸ್ನವರು ಕೂಡ. ಅದರಿಂದ ನಾನು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇವ್ರ ಮೇಲೆಲ್ಲ ಕ್ರಮ ತಗೋಬೇಕು ಅಂತ ಹೇಳಿದ್ರೆ, ರೌಡಿಗಳು ಸರ್ ನಾವು ಒಬ್ಬರೇ ಹೋದ್ರೆ ನಮಗೆ ಹೊಡಿತಾರೆ ಅಂತ ಪೊಲೀಸ್ನವರು ಹೇಳಿದಾಗ ನಾನು ಅದಕ್ಕೆ, ರೌಡಿಗಳು ನಿಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದ್ರೆ ಸರ್ಕಾರ ನಿಮಗೆ ಕಾನೂನಲ್ಲಿ ಅವಕಾಶ ಕೊಟ್ಟಿದೆ, ಕಾಲಕ್ಕೆ ಗುಂಡು ಹೊಡೆದು ಅವ್ರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದೇನೆ, ಈ ಭಾಗದಲ್ಲಿ ನನಗೂ ಕೂಡ ಜೈಲಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಗೌರಿಶಂಕರ್ ಅವರು ಸುಪಾರಿಯನ್ನ ಕೊಟ್ಟಿದ್ದಾರೆ ನನ್ನನ್ನ ಕೊಲೆ ಮಾಡಬೇಕು ಅಂತೇಳಿ. ನಾನು ಈ ಕ್ಷೇತ್ರದಲ್ಲಿ 10 ವರ್ಷ ಶಾಸಕ.